ಬ್ಲಡಿ ಸ್ಕೌಂಡಲ್ ಏನು ಆಟ ಆಡ್ತಿದ್ದೀಯಾ ತಾಂಡವ್ ಹೇ ಏನು ಬೇಕು ನಿನಗೆ ಓಪ್ಪ ಓಪ್ಪ ಸಮಾಧಾನ ಸಮಾಧಾನ ನಿಧಾನಕ್ಕೆ ಮಾತಾಡಣ ಡೀಲ ನೋ ಡೀಲ ನೋಡು ಇದನ್ನೆಲ್ಲ ನೀನು ನನ್ನತ್ರ ಇಟ್ಕೋಬೇಡ ಮರ್ಯಾದೆಯಿಂದ ವಿಡಿಯೋ ಡಿಲೀಟ್ ಮಾಡು ಇಟ್ಕೊಳ್ಳೋದೆಲ್ಲ ನಿನ್ನ ಕೆಲಸ ನೀನಲ್ವಾ ಇಟ್ಕೊಂಡಿರೋನು ನೀನೆ ಮರ್ಯಾದೆ ಇರಬೇಕು सो नो वॉइस राइज हेलो डील नो डील डील ओके अंद्रे ई महेश कष्टपट्टु संपादने माडिरो वीडियोन डिलीट माड्तीनि एन डीलो डीलो दोड्ड डीलो दोड्ड दोड्ड व्यवहारेल्ल ई महेश फोनल मातडक आगल्ल एनिद्रु पर्सनल्स मीटिंग्स मॉम्स लेट यू मीट यू सन अंड नीन इट्कोंडिरो बन इब्रु सेरे बन्नी मातड़ा मीटिंग अल्ली आ वीडियो ना येन माड़ बेको अंता निर्धार माड़ना व्हाट यू से सन तांडव वेन आयतु नी तले ब्लडी हेल ನನ್ನ ಮಗ ಗಾಂಚಲಿ ಮಾಡ್ತಾನೆ ಬುಡ್ಡೆ ಬಿಚ್ಚಲ ಅಂತಾನೆ ನಾನು ಬಿಡ್ತೀನಾ ಸಂತೋಷ ಓಹೋ ನಾನು ಏನ್ ಮಾಡ್ಲಿ ಈಗ ಕಣ್ಣೀರಿಂದ ಯಾವುದು ಕರಗಲ್ಲ ಬೇಟಿ ಕಣ್ಣೀರು ಯಾವುದಕ್ಕೂ ಉತ್ತರನೂ ಅಲ್ಲ ಸರ್ಸೋ ಕೆಲಸ ಆಗಬೇಕು ಆ ಬೆಟ್ಟ ಎಲ್ಲದಕ್ಕೂ ಅಡ್ಡವಾಗಿ ನಿಂತಿದೆ ಸರ್ಸೋ ಅದನ್ನ ಆಗ ಮುಂದಿರದೆಲ್ಲ ಕಾಣುತ್ತೆ ಕೆಲವೊಬ್ಬರು ಕಣ್ಣಿನ ಪೊರೆ ಕಳಚಿ ಸಂತೋಷದ ಬಾಗಿಲು ಕಾಣೋದಕ್ಕೆ ನೀನು ಇವತ್ತು ಕಷ್ಟಪಡಲೇಬೇಕು ಬೇಟಿ ಹೆದರಬೇಡ ನೀನು ಎಲ್ಲ ಒಳ್ಳೆದಾಗುತ್ತೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಆದರೆ ಅದಕ್ಕೂ ಮೊದಲು ನಿನಗೆ ಸಿಗೋ ಮುಳ್ಳಿನ ದಾರಿನ ನೀನು ದಾಟಲೇಬೇಕು ರುಕ್ನಮತ್ आगे बड़ो यल्लु निल्बेड़ा नडीतने इरु निनगोंदु वल्ले नेले सिक्के सिगते अल्ली वर्गु नी निदन्नेल्ला यद्रसले बेकु आगले निन कष्ट एल्ला सरियोदु ओ बंद्बिट्टिदिरा इरबेकु ई भय भक्ति इरबेकु सुंदरे नोडे नन्न मग कारद कूडले बंद्बिट्टिदाने पुराण केळ बंदिल्ल डैरेक्ट आगि मैटर बा कोपवेके मगने कोपवेके अप्पन बग्गे रोषवेके विषय हेळ तोळ्गो लै अंद्रे होड सायिसिबिड्तीनि समाधान समाधान नो वायलेंस ओनली साइलेंस डील ಆದ್ರೆ ಸೈಲೆಂಟ್ ಆಗಿ ತೊಲಗೋದಕ್ಕೆ ಒಂದು 50,000 ಕೊಡು ವಾಟ್ 50,000 ನಾ ಏನ್ ತಮಾಷೆ ಮಾಡ್ತಿದ್ದೀಯಾ ನಾನೇ ಪಾಪರ್ ಆಗಿ ದುಡ್ಡು ಇಲ್ಲದೆ ಬಿದ್ದಿದ್ದೀನಿ ಅಷ್ಟೊಂದೆಲ್ಲ ದುಡ್ಡು ಕೊಡಕ ಆಗಲ್ಲ ನನ್ನತ್ರನೂ ದುಡ್ಡು ಇಲ್ಲ ಖರ್ಚಿಗೆ ಒಂದು ರೂಪಾಯಿನೂ ಕಾಸಿಲ್ಲ ಅಷ್ಟಕ್ಕೂ ಅಪ್ಪನಿಗೆ ಮಗ ಕಾಸು ಕೊಡಬೇಕು ತಾನೆ ನನ್ನತ್ರ ದುಡ್ಡು ಇಲ್ಲ ಮಿಸ್ಟರ್ ಮಹೇಶ್ ಕೇಳೋದಕ್ಕೂ ಒಂದು ಲೆಕ್ಕ ಇರಬೇಕು ಒಂದು ಲಿಮಿಟ್ ಇರಬೇಕು ಆಸ್ಕೆ ಇದ್ದಷ್ಟು ಕಾಲ್ ಚಾಚಬೇಕು ಮನೆಗೆ ಒಬ್ಳೆ ಹೆಂಡತಿ ಇರಬೇಕು ಕೈಲ ಆಗದಿದ್ದ ಮೇಲೆ ಯಾಕಪ್ಪ ಎರಡೆರಡು ಸೆಟಪ್ ಎರಡೆರಡು ಸೆಟಪ್ ಬಿಟ್ಕೊಂಡ ಮೇಲೆ ಎರಡೆರಡು ಅಪ್ಪ ಅಮ್ಮ ನೋಡ್ಕೋಬೇಕಲ್ವ ರಾಜಾ ಚಿನ್ನೋ ಮುದ್ದು ಬಂಗಾರಿ ಪ್ಲೀಸ್ ಕೇಳ್ ಕೇಳ್ದಾಗೆಲ್ಲ ಕೊಟ್ಟಿರೋ ದುಡ್ಡನ್ನ ಲೆಕ್ಕ ಇಟ್ಟಿದ್ರೆ ಎಷ್ಟು ಲಕ್ಷ ಆಗ್ತಿತ್ತು ಗೊತ್ತಾ ಇಷ್ಟು ಮೋಸ ಮಾಡೋದು ಒಳ್ಳೇದಲ್ಲ ಅದರಲ್ಲೂ ನಿನ್ನ ನಂಬಿ ಫೋನ್ ಕತ್ತಕೋ ಬನ್ನಿ ಅಂದ್ರೆ ನಿಮ್ಮ ಬುದ್ಧಿ ತೋರಿಸ್ಬಿಟ್ರಲ್ಲ ಕಳ್ಳರ ಬುದ್ಧಿ ಎಲ್ಲ ಹೋಗುತ್ತೆ ನೋಡು ಮಹೇಶ್ ದಯವಿಟ್ಟು ಆ ವಿಡಿಯೋ ಡಿಲೀಟ್ ಮಾಡು ವಿಡಿಯೋ ಗಿಡಿ ಎಲ್ಲ ಡಿಲೀಟ್ ಮಾಡಕ ಆಗಲ್ಲ ಆದ್ರೆ ಒಂದು ಡಿಸ್ಕೌಂಟ್ ಕೊಡಬಹುದು ಅಷ್ಟೇ ದುಡ್ಡೆಲ್ಲ ಒಟ್ಟಿಗೆ ಕೊಟ್ರೆ ಆಯ್ತು ಅದರ ಬದಲಿಗೆ ನಮ್ಮ ಸುಂದರಿ ಸ್ವಲ್ಪ ದಿನ ನಿಮ್ಮ ಮನೆಯಲ್ಲಿ ಇರ್ತಾಳೆ ವಾಟ್ ಯು ನಮ್ಮ ಮನೆಯಲ್ಲ ಹೌದು ಮಗನೇ ನಿಮ್ಮ ಅಮ್ಮ ಸ್ವಲ್ಪ ದಿನ ಬಗಾ ಸೊಸೆ ಮನೆಯಲ್ಲಿ ಇರ್ತಾಳೆ
ಏನ್ ಹೇಳ್ತಿದ್ದೀರಾ ಇಬ್ರು? ಅದೇ ಮನದಾಸೆ ಹೇಳ್ತಾ ಇದ್ದಾಳೆ, ಅಮ್ಮಂಗೆ ಸೊಸೈಟಿಯಲ್ಲಿ ಸೇವೆ ಮಾಡಿಸ್ಕೋಬೇಕು ಅಂತ ಆಸೆ. ಏ ನಮಗೇನ್ ದರ್ದು ಇವಳನ್ನ ನಮ್ಮ ಜೊತೆಲಿ ಇಟ್ಕೊಳ್ಳೋಕೆ? ನಮ್ಮ ಅತ್ತೆ ಟೂರ್ ಪಡಕ್ಕೆ ದರಿದ್ರದವಳು, ನನ್ನ ಒಟ್ಟು ಬಟ್ಟದಲ್ಲೇ ಮನೆಯಿಂದ ಹೊರಗೆ. ನಿಮ್ಮ ನಂಬರ್ ಕೊಟ್ಟಿರೋದು, ಪ್ರತಿ ತಿಂಗಳು ಲೋನ್ ಕ್ಲಿಯರ್ ಮಾಡ್ತಾರೆ ಅಂತ ನಿಮ್ಮ ಯಜಮಾನ್ರು ಹೇಳಿದ್ರು. ಲೋನ್ ಬ್ಯಾಲೆನ್ಸ್ ಇದೆ, ಯಾವಾಗ ಕ್ಲಿಯರ್ ಮಾಡ್ತೀರಾ ಮೇಡಮ್? ಭಾಗ್ಯ ಲೇ ಭಾಗ್ಯ. ಅಯ್ಯ ರಾಮ, ಕರೆದ್ರು ಕೇಳಲ್ವಲ್ಲೇ ನಿನಗೆ? ಹೇಳಿ ಅತ್ತೆ. ನಾಳೆ ನಮ್ಮ ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ದೀನಿ. ಲಕ್ಷಣವಾಗಿ ಒಂದಿಷ್ಟು ಮುತ್ತೈದೆಯರನ್ನ ಕರೆದು ಅವ್ರಿಗೆ ಬಾಗಿನ ಕೊಡೋಣ. ಅಮ್ಮ ಯಾಕೆ ಬೇಜಾರಾಗಿದ್ಯಾ? ಅದೆಲ್ಲ ನಿನ್ಗೆ ಯಾಕೆ? ಈಗ ತಾನೇ ಶಾಲೆಯಿಂದ ಬಂದಿದ್ಯಾ ತಾನೆ? ಹೋಗು, ಬಟ್ಟೆ ಬದಲಾಯಿಸಿ ಕೈಕಾಲ್ ಮುಖ ತೊಳಿ. ಹೋಗ್ತೀನಿ ಹೋಗ್ತೀನಿ, ಅದಕ್ಕಿಂತ ಮುಂಚೆ ನಿನ್ ಬೇಜಾರನ್ನ ದೂರ ಮಾಡೋಗ್ತೀನಿ. ಹೆಂಗಿದು ಸನ್ಫಿಸ್ ಡಾರ್ಕ್ ಫ್ಯಾಂಟಸಿ ಚಾಕೋ ಫಿಲ್ಸ್? ಈ ಕ್ರಂಚಿ ಕುಕ್ಕಿಲಿರೋ ಮಾಲ್ಟನ್ ಚಾಕು ನಿನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಸನ್ಫಿಸ್ ಡಾರ್ಕ್ ಫ್ಯಾಂಟಸಿ ಪ್ರತಿ ಹೃದಯದ ಫ್ಯಾಂಟಸಿ. ಏನ್ ಮಾಡ್ಲಿ, ತಿಂಗಳ ತಿಂಗಳ 45,000 ಅಂದ್ರೆ ಏನ್ ಮಾಡ್ಲಿ? ನಾನು ಅತ್ತೆಗ್ ವಿಷಯ ಹೇಳ್ಬಿಡ್ಲ? ಅತ್ತೆಗ್ ಹೇಳಿದ್ರೆ ಅವ್ರು ಇನ್ನೂ ನೊಂದ್ಕೋತಾರೆ. ಮೊದ್ಲೇ ಸೋತ್ ಹೋಗಿದ್ದಾರೆ. ಮಗ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಇನ್ನಷ್ಟು ಕುಗ್ಗೋಗ್ತಾರೆ. ಇಲ್ಲ, ನಾನು ನನ್ನ ಅತ್ತೆಗೆ ಗೊತ್ತಾಗ್ದಿರೋ ಹಾಗೆ ಏನಾದರೂ ಮಾಡಬೇಕು. ಆದರೆ ನಾನು ಏನು ಮಾಡಲಿ? ನನ್ನ ಕೈಯಲ್ಲಿ ಏನಿದೆ? ನನ್ನ ಹತ್ರ ಇರೋದು ಇದು ಮಾತ್ರ. ಇದನ್ನು ಆಡಾಡೋದು ಅಂದರೆ ಚೇಚೆ ತಪ್ಪಾಗುತ್ತೆ. ಏನ್ ಮಾಡ್ಲಿ, ಅತ್ತೆಗೆ ವಿಷಯ ಎಲ್ಲ ಹೇಳ್ಬಿಡ್ಲ? ಬೇಡ ಬೇಡ, ಅತ್ತೆಗೆ ವಿಷಯ ಎಲ್ಲ ಹೇಳಿದ್ರೆ ಅವ್ರಿಗೆ ಮಗನ ಮೇಲಿರೋ ದ್ವೇಷ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಬಾರ್ದು. ಒಂದೆರಡು ತಿಂಗಳ ಮಟ್ಟಿಗೆ ಇದನ್ನ ಅಡ ಇಟ್ಟು ಆಮೇಲೆ ಬಿಡಿಸ್ಕೊಂಡ್ಬರ್ತೀನಿ. ಇಷ್ಟ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ? ಸುಮ್ಮನೆ ಇಷ್ಟು ದಿನ ಬರಲ್ಲ ಬರಲ್ಲ ಅಂತ ಕತೆ ಕಟ್ತಿದ್ದೆ ಅನ್ಸತ್ತೆ. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋಕೆ ಒಂದು ತಕ್ಕಮಟ್ಟಿಗೆ ಬರ್ತಿತ್ತು, ಆದರೆ ಭಾಗ್ಯನ ಥರ ಶೋ ಆಫ್ ಮಾಡಲ್ಲ. ಸುಮ್ಮನಿರು ಶ್ರೇಷ್ಠ, ಅವಳಿಗೇನು ಬರ್ತಿತ್ತು? ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಅವಳು ಏನೇ ಅಡುಗೆ ಮಾಡ್ತಾಳೋ ಎಲ್ಲ ನಮ್ಮ ಅಮ್ಮನಿಂದನೇ ಕಲ್ತಿದ್ದು. ಅವಳಿಗೆ ಅವಾಗೆಲ್ಲ ಮಣ್ಣು ಬರ್ತಿರ್ಲಿಲ್ಲ. ನೋಡು, ನನಗೂ ಆ ಥರ ಯಾರಾದರೂ ಕಲಿಸೋರು ಇದ್ದಿದ್ರೆ ನನ್ನ ಬಾಗಿಗಿಂತ ಸೂಪರಾಗಿ ಅಡುಗೆ ಮಾಡ್ತಿದ್ದೆ. ಈಗ ಮಾಡ್ತಿದ್ಯಲ್ಲ ನೀ ನೋಡು, ಬೆಳಿಗ್ಗೆ ಇಡ್ಲಿ, ಮಧ್ಯಾಹ್ನ ಲಂಚು, ಈಗ ಡಿನ್ನರು ಎಲ್ಲ ಸೂಪರಾಗಿದೆ. ಫುಲ್ ಮಾರ್ಕ್ಸ್ ನಿಂಗೆ. ಬಕ್ರ, ಕ್ಯಾರಿಯರ್ ಊಟಕ್ಕೂ ಮನೆ ಊಟಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಇವನಿಗೆ. ಅದರಲ್ಲೂ ತೌಲದ ಬೇರೆ ಮಾಡ್ತಾನೆ. ಇರು, ಮದುವೆ ಒಂದಾಗಲಿ, ಆಮೇಲೆ ಇರೋದು ನಿನಗೆ. ಇವತ್ತು ಊಟ ಇರೋದಕ್ಕೇನೆ ನನ್ನ ಮೂಡ್ ಸರಿಯಾಗಿರೋದು, ಇಲ್ಲ ಅಂದರೆ ನನ್ನ ತಲೆ ಕೆಟ್ಟ ಕೆರ ಹಿಡ್ದಿರೋದು. ಆ ಹಳದ ಸುಂದರಿ ಮಹೇಶ್ ಇದೆ, ನನ್ನ ತಲೆನೇ ಕೆಟ್ಟೋಗಿತ್ತು. ಹ್ಞೂ, ಎಷ್ಟು ಆರಾಮಾಗಿ ಹೇಳ್ತಾನೆ ನೋಡು, ಆ ಸುಂದರಿನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ. ಹ್ಞೂ, ನಮ್ಮ ಅಪ್ಪ ಅಮ್ಮನ ಮನೇಲಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಅಂಥದ್ರಲ್ಲ ತಿರ್ಪೆ ಎತ್ತವ್ರು ಬೇರೆ. ಹ್ಞೂ, ಏನಿದೇನು ಅವ್ರ ಮಾವನ ಮನೇನ? ಗುಡ್ ದಟ್ ನೀನು ಅವ್ರ ಡಿಮ್ಯಾಂಡ್ ಒಪ್ಪದೆ ವಾಪಸ್ ಕಳ್ಸ್ದಲ್ಲ, ಒಳ್ಳೇದಾಯ್ತು. ಶ್ರೇಷ್ಠ, ಯಾರು ಶ್ರೇಷ್ಠ? ಗೊತ್ತಿಲ್ಲ, ಇರು ನೋಡ್ತೀನಿ ಯಾರು. ಶ್ರೇಷ್ಠ ಒಂದ್ ನಿಮಿಷ, ಒಂದ್ ನಿಮಿಷ, ಮೋಸಿ ನಮ್ಮ ಅಮ್ಮನೇ ಬಂದಿರ್ತಾರೋ ಏನೋ. ಅಕ್ಕ
ಯಾಕಂದ್ರೆ ಇಷ್ಟೊಂದು ಕೋಪದಲ್ಲಿ ಬಡಬಡ ಅಂತ ಬಾಗಿಲು ಬಡಿತಿದ್ರೆ ಇದು ಮೋಸ್ಟ್ಲಿ ನಮ್ಮ ಅಮ್ಮನದೇ ಕೆಲಸ. ಈ ತರ ಬಾಗಿಲು ಬಡಿಯೋದು ಬರಿ ನಮ್ಮ ಅಮ್ಮನಿಂದ ಮಾತ್ರ ಸಾಧ್ಯ. ಏನು ಮಾತಾಡ್ತೀಯ ನೀನು? ನಿಮ್ಮ ಅಮ್ಮ ಬಾಗಿಲು ಬಡಿಯೋದಕ್ಕೂ ಒಂದು ರಿದಮ್ ಇದೆಯಾ? ನಿಮ್ಮ ಅಮ್ಮ ಅಲ್ಲ, ಯಾರೋ ಬೇರೆವರು ಅನ್ಸುತ್ತೆ. ನೋ ಶ್ರೇಷ್ಠ, ಐ ಆಮ್ ಶೂರ್ ಅದು ನಮ್ಮ ಅಮ್ಮನೇ. ನಾನು ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೋತೀನಿ, ನೀನು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಾ. ಅದು ಅತ್ತೆ ಈ ಒಡವೆ ನಂಗೆ ಕೊಡುಕ. ಅಲ್ಲ ನಾಳೆ ಪೂಜೆ ಇದೆಯಲ್ಲ, ಅದಕ್ಕೆ ಬೇಕಲ್ಲ. ಒಳ್ಳೇದಾಯ್ತು, ನಾನು ಅದನ್ನೇ ಕೇಳೋಣ ಅಂತ ಬಂದೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬದುಕಿಗೆ ಬೇರೆ ಆಸರೆ ಇಲ್ಲ ಅಂದ್ರೆ ಹೆತ್ತೋಳು ಮಗನ ಮನೆಗೆ ತಾನೇ ಬರಬೇಕು. ಅಜ್ಜಿ ಅಲ್ವೇ ಯಾರು ನೀನು? ಅತ್ತೆ ಮನೆ ಬಾಗ್ಲಿಗೆ ಬಂದು ನಿಂತಿದ್ರು ಯಾಕೆ ಬಂದೆ ಅಂತ ಕೇಳ್ತಿದ್ಯಲ್ಲ. ಯಾವ ಸೀಮೆ ಸೊಸೆನೆ ನೀನು? ಅತ್ತೇನ ಏಕವಚನದಲ್ಲಿ ಮಾತಾಡಿಸ್ತೀಯ? ಗಂಡಗೂ ಏಕವಚನ, ಅತ್ತೆಗೂ ಏಕವಚನ. ಅಯ್ಯೋ ದೇವ್ರೇ ದೇವ್ರೇ. ಅದು ಅಮ್ಮ, ನನ್ನ ಸೊಸೆಗೆ ನಾನು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ, ಅದಕ್ಕೆ ಇಷ್ಟು ಸಲಿಗೆ. ಅವಳು ನನಗೆ ಮಗಳಿದ್ದ ಹಾಗೆ. ಏ ಸುಮ್ನಿರಿ ನೀವು, ಸೊಸೆ ಯಾವತ್ತು ಅತ್ತೆನ ಹೋಗಿ ಬಾರಿ ಅಂತ ಕರಿಬಾರ್ದು ಅಲ್ವೇ ಶ್ರೇಷ್ಠ? ಅತ್ತೇನ ಹೊರಗಡೆ ನಿಲ್ಸೇ ಮಾತಾಡಿಸ್ತಾ ಇದೆಯಲ್ಲ, ಒಳಗಡೆ ಕರಿಯಕ್ ಆಗಲ್ವ ನಿನಗೆ? ಆಹಾ, ಎಲ್ಲೇ ಅವನೇ ನಿನ್ನೆ ಗಂಡ, ಅಮ್ಮ ಬಂದು ಪತ್ತೆನೇ ಇಲ್ಲ. ಅಜ್ಜಿ ಅದು ಸುಂದರಿ ಬಂದ್ರೆ ನೀವು ಒಳಗಡೆ ಬನ್ನಿ. ಅಮ್ಮ ಬನ್ನಿ 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 ಅಮ್ಮ ಬನ್ನಿ ಬನ್ನಿ ಬನ್ನಿ. ಏ ಅಲ್ಲೇನು ಮಾಡ್ತಾ ಇದೀಯಾ? ನಿಮ್ಮ ಅಮ್ಮ ಬಂದಿದ್ದಾರೆ, ಮಾತಾಡ್ಸಲ್ವೇನು ನೀನು? ತಾಂಡವ್, ಸುಂದ್ರಿ ಅಮ್ಮ ಬಂದಿದ್ದಾರೆ. ಇವಳು ಯಾಕೆ ಇಲ್ಲಿ ಬಂದ್ಲು? ಆಹಾಹಾ, ಏನ್ ಗಂಡ ಹೆಂಡ್ತೀರಪ್ಪ ನೀವು? ಹೆತ್ತ ತಾಯಿ ಮನೆ ಬಾಗ್ಲಿಗೆ ಬಂದ್ರೆ ಯಾಕೆ ಬಂದ್ಲು ಅಂತ ಕೇಳ್ತಿದಿರಲ್ಲ, ಏನ್ ಕಾಲ ಬಂದೋಯ್ತಪ್ಪ ಇದು. ಮಗನೇ, ಕಂದ, ಬಾಡಿಗೆ ಮನೆಯಿಂದ ನನ್ನನ್ನು ಹೊರಗೆ ಹಾಕ್ಬಿಟ್ರು ಕಣೋ, ಅವರು ಮನೆ ಮಾರ್ತಾ ಇದಾರಂತೆ. ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಕಣೋ, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ. ಅವನ್ ಯಾಕೆ ಬೇಜಾರು ಮಾಡ್ಕೋತಾನೆ? ತಾಯಿ ಮನೆಗ್ ಬಂದ್ರೆ ಮಗನಿಗೆ ಯಾಕೆ ಬೇಜಾರು? ಅಲ್ಲ ಹುಡುಗ, ಬೆಂಗಳೂರಲ್ಲಿ ಇದ್ಕೊಂಡು ಎರಡೆರಡು ಬಾಡಿಗೆ ಮನೆ ಹಾಕೋ, ಬುದ್ಧಿ ಬೇಡ ನಿನಗೆ? ಅಪ್ಪ ಅಮ್ಮನ ಇಲ್ಲಿ ಇರಿಸ್ಕೋಬೇಕಲ್ವಾ? ಅಯ್ಯೋ, ನಾನು ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತೀನಮ್ಮ, ನಾವು ನಿನ್ ಜೊತೆ ಬಂದು ಇದ್ ಬಿಡ್ತೀವಿ ಕಂದ, ತಿಂಗಳಿಗೆ 25,000 ರೂಪಾಯಿ ಉಳಿಯತ್ತೆ ಅಂತ. ನನ್ ಮಾತ್ ಕೇಳೋದೇ ಇಲ್ಲ ಇವ್ರು. ಅಯ್ಯೋ ಹೇಳೋದಲ್ಲ ರೀ, ಈಗ ಬಂದ್ರಲ್ಲ ಬ್ಯಾಗ್ ಎತ್ಕೊಂಡು ಹಂಗ್ ಬಂದ್ಬಿಡ್ಬೇಕು. ಈಗ ಬಂದು ಒಳ್ಳೆ ಕೆಲ್ಸ ಮಾಡಿದೀರ, ಇಲ್ಲೇ ಇದ್ ಬಿಡಿ ನೀವು.